ಜಿಲ್ಲಾಧಿಕಾರಿಗಳಿಗೆ ಸುಳ್ಳು ದೂರು ಹಾಗೂ ಮಾಹಿತಿ ನೀಡಿ ಪರಿಹಾರದ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಪಡೆಯಲು ಯತ್ನಿಸಿದ ವ್ಯಕ್ತಿಯೋರ್ವನಿಗೆ ಕಾರ್ಮಿಕ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಪಿರಿಯಾಪಟ್ಟಣ ತಾಲೂಕಿನ ಬೈಲಕೊಪ್ಪದ ಹಳಿಯೂರಿನಲ್ಲಿ ಜರುಗಿದೆ. ಹಳಿಯೂರಿನ ನಿವಾಸಿ ಉಮಾಶಂಕರ್ ಅಲಿಯಾಸ್ ಶಂಕರ್ ಎಂಬಾತ ಇದೇ ತಿಂಗಳ 8ನೇ ತಾರೀಕಿನಂದು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಆನ್ಲೈನ್ ಮೂಲಕ ತನ್ನ ಕುಟುಂಬ ಊಟವಿಲ್ಲದೆ ಪರದಾಡುವಂತಾಗಿದೆ, ವೃತ್ತಿಯಲ್ಲಿ ತಾನು ಪಾನಿಪುರಿ ವ್ಯಾಪಾರಿಯಾಗಿದ್ದು ಲಾಕ್ಡೌನ್ನಿಂದಾಗಿ ತನಗೆ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿರುವುದರಿಂದ ನನ್ನ ಕುಟುಂಬವು ತೀರಾ ಸಂಕಷ್ಟದಲ್ಲಿದ್ದು ತಾವು ಆಹಾರ ಸಾಮಗ್ರಿಗಳ ಪರಿಹಾರದ ಕಿಟ್ಟನ್ನು ನೀಡಬೇಕೆಂದು ಸುಳ್ಳು ದೂರು ನೀಡಿದ್ದ. ಆದರೆ ಇಂದು ಈತನಿಗೆ ಆಹಾರ ಸಾಮಗ್ರಿಗಳ ಪರಿಹಾರದ ಕಿಟ್ಟು ನೀಡಲು ಈತನ ಮನೆಗೆ ಆಗಮಿಸಿದ ಕಾರ್ಮಿಕ ನಿರೀಕ್ಷಕ ಜಯಣ್ಣ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೆಲಕಾಲ ದಿಗ್ಭ್ರಮೆಗೊಂಡಿದ್ದಾರೆ. ಕಾರಣ, ಸುಮಾರು 1 ತಿಂಗಳಿಗೂ ಅಧಿಕ ಕಾಲದವರೆಗೂ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳು ಈತನ ಮನೆಯಲ್ಲಿ ದಾಸ್ತಾನು ಇದ್ದು ಶಂಕರನಿಗೆ ಸ್ಥಳದಲ್ಲಿಯೇ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ.